ಮಿಸ್ಟರ್ ಪ್ರಾಣೇಶ್, ನಾನು ತಿಂಗಳು ನೋಡ್ತಾನೆ ಇದ್ದೀನಿ. ಪ್ರತಿ ತಿಂಗಳು ನಮಗೆಲ್ಲ ಸಂಬಳ ಬಂದಿನ, ನಾವೆಲ್ಲ ಜಾಲಿಯಾಗಿ ಖುಷಿಯಾಗಿ ಆರಾಮಾಗಿರ್ತೀವಿ. ತಾವು ಮಾತ್ರ ಅಂಡ್ಸುಡ್ ಬೆಕ್ಕಿನ ತರ ಬಾಲ ಮುದ್ಕೊಂಡು ಕೂತಿರ್ತೀರಲ್ಲ, ಎನಿ ಪ್ರಾಬ್ಲಮ್ಸ್? ಅಲ್ಲೋ ರಮೇಶ, ಈ ಹುಡುಗಿ ವಿಷಯನ ತಿಳಿವಲ್ತಪ್ಪ ನನಗ. ಈ ತಿಂಗಳ ಸಂಬಳದಾಗ ಟಿವಿ ಕೇಳಿಲ್ಲ, ಅದನ್ನೂ ಕೊಡಿಸಿದೆ. ಇನ್ನು ಹೋದ ತಿಂಗಳ ಸಂಬಳದಾಗ ಬಟ್ಟೆ ಒಗೆ ಮಷಿನ್, ವಾಷಿಂಗ್ ಮಷಿನ್ ಕೇಳಿದ್ಲು, ಅದನ್ನೂ ಕೊಡಿಸಿದೆ. ಇನ್ನು ಮುಂದಿನ ತಿಂಗಳ ಸಂಬಳದಾಗ ಏನ್ ಕೇಳ್ತಾಳೋ ತಿಳಿಲಾರ್ದಂಗಾಗ್ಯ ನನಗ. ಅಲ್ಲ, ಈ ಹುಡುಗಿಯರಿಂದ ಹೋಗೋರ್ ಪಾಡಲ್ಲ ನಾಯಿ ಪಾಡು ಅಂತೇನೆ? ಸೋ ನೈಸ್, ಮಂಗಿನ ಮಗನೇ, ಹೆಣ್ಣು ಮಾಯೆ ಗಂಡು ನಾಯಿ. ಅದಕ್ಕ ಮಗನ ನೀನು ದೊಡ್ಡ ಸಿದ್ಧಾಂತಿ ಅನ್ನೋದು ಮತ ಅದಕ್ಕೇನೇನು ಮಂಗಿನ ಮಗನೇ ಅಂದದ್ದು? ಲೇ ಪ್ರಣೇಶ, ಒಂದ್ಸಾರಿ ಯೋಚನೆ ಮಾಡು, ನೀನ್ ಇದನ್ನೆಲ್ಲ ಯಾರು ಕೊಡಿಸ್ದೆ? ಇನ್ಯಾರಿಗಪ್ಪ ಹಂಸ ವೇಣಿಗೆ? ಅಂದ್ರೆ ಈಗ ನೀನ್ ಲವ್ ಮಾಡ್ತಾ ಇರೋ ಮುಂದೆ ನೀನು ಮದುವೆ ಆಗೋ ಹುಡುಗಿ ತಾನೆ? ಅಂದ್ಮೇಲೆ ಯಾಕೆ ಚಿಂತೆ ಮಾಡ್ತೀಯ? ಅವಳಿಗೆ ಮದುವೆ ಆದ್ಮೇಲೆ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಜೀವ ತಿನ್ನೋದ್ ತಪ್ಪುತ್ತೆ. ಆಮೇಲೆ ನಿನ್ ಸುಖ ಆಗಿರ್ಬೋತಾನೆ. ಹೌದಲ್ವೋ ರಮೇಶ, ಹೊಂದ್ರೀಕಿ ಲಗ್ನ ಆದ್ಮೇಲೆ ಮನೆಗೆ ಬೇಕಾಗೋ ಸಾಮಾನ ಎಲ್ಲ ಈಗಿನಿಂದ ಹೊಂದಿಸಿಡಾಕತ್ತಳಂದಂಗಾತು. ಸೋ ನೈಸ್, ಎಂತ ಚಿನ್ನದಂತ ಹುಡುಗ. ಇಂತ ಹುಡುಗಿ ಮ್ಯಾಲ ಅನುಮಾನ ಪಟ್ಟು ನೋಡ್ ನಾನು. ಅದಕ್ಕೆ ಅನ್ನೋದು ಅನುಮಾನ ಅನ್ನೋದು ದೊಡ್ಡ ರೋಗ. ಸೋ ನೈಸ್ ಅಲ್ಲ? ಹೌದು, ಎಲ್ಲಿ ನಿನ್ ಡೌ ಇಷ್ಟೊತ್ತಾದ್ರೂ ಆಫೀಸ್ ಕಡೆ ತರನೇ ಹಾಕಿಲ್ಲ? ಅವಳ ಹೆಸರೇನು ಹೇಳು? ನೀನೇ ಹೇಳ. ಹಂಸ, ಹಂಸದಾಗ ಬಳಕ್ತಾ ಮೈಯನ್ನೆಲ್ಲ ಕುಲುಕಿಸ್ತಾ ವಯ್ಯಾರವಾಗಿ ನಡ್ಕೊಂಡು ಇಲ್ಲಿವರೆಗೂ ಬಂದು ಸೇರೋ ಅಷ್ಟೊತ್ತಿಗೆ. ಸೋ ನೈಸ್. ಬಂದು ನೋಡ್ ನಿನ್ ಡೌ, ಸಖತ್ ಹಾಟ್ ಮಗ. ಪ್ರಣೇಶ ಬಂದ್ಲು, ಹಂಸ ನೀನಿನ್ ಧ್ವಂಸ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಆಹಾ ಎಂತ ಮಧುರ ವಾಸನೆ, ಏನಿ ದುರ್ವಾಸನೆ. ಹಾಯ್ ಪ್ರಾಣೇಶ್, ಇದು ಈ ತಿಂಗಳ ಡಿಮ್ಯಾಂಡ್ ವೋಚರ್. ಬಾಯ್. ಥ್ಯಾಂಕ್ ಯು. ಕೈನಟಿ ಕೋಂಡ ಗಾಡ್ರೇಜ್ ಬೀರು, ಆಹಾ ಎಂಥ ಮಧುರ ರೋದನೆ.